ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹ್ಯಾಪಿನೆಸ್, ಸಂತೋಷದ ಬಗ್ಗೆ ಕೆಲವೊಂದಷ್ಟು ಒಳ್ಳೆಯ ಲೈನ್ಸ್ಗಳನ್ನ ನಿಮಗಾಗಿ ಸಂಗ್ರಹಿಸಿದ್ದೇನೆ. 2 ನಿಮಿಷ ನಿಮಗೋಸ್ಕರ ಟೈಮ್ ಕೊಟ್ಟು ಈ ವಿಡಿಯೋನ ನೋಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನೀವು ಬೇರೆಯವರು ನಿಮ್ಮನ್ನು ತೃಪ್ತಿಗೊಳಿಸುತ್ತಾರೆ, ಸಂತೋಷಗೊಳಿಸುತ್ತಾರೆ ಎಂದು ನಂಬಿದರೆ ನೀವು ಎಂದೂ ತೃಪ್ತಿ ಮತ್ತು ಸಂತೋಷವನ್ನು ಹೊಂದುವುದೇ ಇಲ್ಲ. ನಿಮ್ಮ ಖುಷಿ ದುಡ್ಡಿನ ಮೇಲೆ ಅವಲಂಬನೆಯಾಗಿದ್ದರೆ ನೀವು ನಿಮ್ಮೊಳಗಿನ ಆನಂದವನ್ನು ಅನುಭವಿಸಲಾರಿರಿ. ನಿಮ್ಮ ಬಳಿ ಏನಿದೆ ಒಮ್ಮೆ ನೋಡಿ, ಇರುವುದನ್ನು ಇರುವ ರೀತಿಯೇ ಆನಂದಿಸಿ. ಯಾವಾಗ ಏನೂ ಕೊರತೆ ಇಲ್ಲ ಎಂದು ಅರ್ಥವಾಗುತ್ತದೋ ಈ ಪ್ರಪಂಚವೆಲ್ಲ ನಿಮ್ಮದೇ. ಸದಾ ಒಂದಿಲ್ಲ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರುವುದು ಕೂಡ ಮಾನವನ ಆನಂದವೇ. ನಿಮ್ಮ ಬಳಿ ಏನಿದೆಯೋ ಅದರ ಬಗ್ಗೆ ಸಂತೋಷವಿರಲಿ, ಹಾಗೆ ಏನು ಸಿಗಬೇಕೋ ಅದರ ಬಗ್ಗೆ ಉತ್ಸಾಹವಿರಲಿ. ಕನಸು ಕಾಣುವಾಗ ನಾನು ಸಾಯುವುದೇ ಇಲ್ಲ ಎಂಬಂತೆ ಇರಿ, ಅದೇ ಜೀವನದಲ್ಲಿ ನನ್ನದು ಇದೇ ಕೊನೆಯ ದಿನ ಎಂಬಂತೆ ಇರಿ. ನಿಮಗೆ ಇಷ್ಟವಾದ ಕೆಲಸ ಮಾಡುವುದು ಸ್ವಾತಂತ್ರ್ಯವಾದರೆ ಯಾವುದನ್ನು ಮಾಡುತ್ತೇವೋ ಅದನ್ನು ಇಷ್ಟಪಡುವುದೇ ಆನಂದ. ಎಲ್ಲವೂ ಪ್ರಕೃತಿಯ ಉಡುಗೊರೆ. ಖುಷಿ, ಸಂತೋಷ, ಸಂಭ್ರಮ, ಕೋಪ, ಅಸೂಯೆ, ಹತಾಶೆ ಎಲ್ಲವೂ ಸರಿಯಾಗಿದೆ ನಮ್ಮ ಬೆಳವಣಿಗೆಗೆ ಅಥವಾ ನಮ್ಮ ಸಂತೋಷಕ್ಕೆ. ದೊಡ್ಡವನಾಗಿ ಕಾಣಬೇಕು ಎಂದು ಪ್ರಯತ್ನಿಸುವ ಸಂದರ್ಭದಲ್ಲಿ ಕಾಣುವಷ್ಟು ಚಿಕ್ಕವನಾಗಿ ಮನುಷ್ಯ ಬೇರಾವ ಸಂದರ್ಭದಲ್ಲೂ ಕಂಡುಬರುವುದಿಲ್ಲ. ಶಾಂತಿ ಬೇಕೆಂದರೆ ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ ಜನರು, ಜಾಗ ಮತ್ತು ವಸ್ತುಗಳಿಂದ ದೂರವಿರಿ. ಈ ಮೂರು ನಮ್ಮ ಜೀವನದಲ್ಲಿ ಅನಾವಶ್ಯಕ ಗದ್ದಲವನ್ನು ಸೃಷ್ಟಿಸುತ್ತವೆ. ಪ್ರತಿದಿನ ನಾವು ಮತ್ತೆ ಹುಟ್ಟುತ್ತೇವೆ. ಈ ದಿನ ನಾವು ಏನು ಮಾಡಿದೆವು ಎಂಬುದು ತುಂಬ ಮುಖ್ಯವಾಗಿರುತ್ತದೆ. ಸಂತೋಷ ಎನ್ನುವುದು ಫಲಿತಾಂಶವಲ್ಲ, ಅದೊಂದು ಆಯ್ಕೆ. ನೀವು ಖುಷಿಯನ್ನು ಆಯ್ಕೆ ಮಾಡಿಕೊಳ್ಳುವವರೆಗೂ ನೀವು ಖುಷಿಯಾಗಿರಲು ಸಾಧ್ಯವೇ ಇಲ್ಲ. ನಿನಗೆ ಗೆಲುವು ಬೇಕು ಎಂದರೆ ಸೋಲಲು ಭಯ ಪಡಬೇಡ, ಏಕೆಂದರೆ ಸೋಲು ಮತ್ತೆ ಗೆಲ್ಲಲು ಬೇಕಾದ ಕುಶಲತೆ ಮತ್ತು ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಯಾರ ಮನಸ್ಸು ಯಾವಾಗಲೂ ಧರ್ಮದಲ್ಲಿಯೇ ತೊಡಗಿರುತ್ತದೋ ಅವರಿಗೆ ದೇವತೆಗಳೇ ನಮಸ್ಕರಿಸುತ್ತಾರೆ. ಯಶಸ್ವಿ ವ್ಯಕ್ತಿಗಳು ಸೋಲು ಕಂಡ ವ್ಯಕ್ತಿಗಳು ಮಾಡಲು ಇಷ್ಟಪಡದ ಕೆಲಸಕ್ಕೆ ಕೈ ಹಾಕುತ್ತಾರೆ ಮತ್ತು ಕೆಲಸ ಸುಲಭವಾಗಿ ಆಗಲಿ ಎಂದು ಬಯಸದೆ ಉತ್ತಮವಾಗಿ ಆಗಲಿ ಎಂದು ಬಯಸುತ್ತಾರೆ. ನಿನಗೆ ಶಾಶ್ವತ ಬದಲಾವಣೆ ಬೇಕು ಎಂದರೆ ಸಮಸ್ಯೆಯ ಗಾತ್ರದ ಬಗ್ಗೆ ದೃಷ್ಟಿ ಹರಿಸುವುದನ್ನು ಬಿಟ್ಟು ನಿನ್ನ ಬಲದ ಬಗ್ಗೆ ದೃಷ್ಟಿ ಹರಿಸು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನೀವೇನಾದರೂ ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಷನ್ ನಿಮಗೆ ತಕ್ಷಣ ಸಿಗುತ್ತೆ.